ಎಲ್ಲರಿಗೂ ನಮಸ್ಕಾರ. ನಾನು ರಜನಿಕಾಂತ್, ಹುಟ್ಟಿದ್ದು ಬಿರಿಬಿ ತಾಂಡ, ಭಾಲ್ಕಿ ತಾಲೂಕು ಬೀದರ್ ಜಿಲ್ಲೆಯಲ್ಲಿ. ಪ್ರಾಥಮಿಕ ಶಾಲೆಯನ್ನು ನಾನು 1ರಿಂದ 4ನೇ ತರಗತಿ ತನಕ ವುಮೆನ್ ಸ್ಕೂಲಲ್ಲಿ ಕಲ್ತಿದ್ದೇನೆ. ಆಮೇಲೆ 6ಇಂದ 10 ಸ್ಟ್ಯಾಂಡರ್ಡ್ ತನಕ ಶ್ರೀ ಚನ್ನಬಸವೇಶ್ವರ ಗುರುಕುಲಲ್ಲಿ ನನ್ನ ಅಭ್ಯಾಸವನ್ನು ಮುಗಿಸಿದ್ದೇನೆ. ಆಮೇಲೆ PUCಯನ್ನು ಶೈನ್ ಕಾಲೇಜ್ ಬೀದರ್ ಕಂಪ್ಲೀಟ್ ಆಗಿದೆ. ದೆನ್ ಇಂಜಿನಿಯರಿಂಗ್ ಬೆಂಗಳೂರು ಕಂಪ್ಲೀಟ್ ಆಗಿದೆ 2014ನೇ ಸಾಲಿನಲ್ಲಿ. ನಾನು ಆಕ್ಚುಲಿ ಅಪ್ ಟು 10th ತನಕ ನನಗೆ ಡಾಕ್ಟರ್ ಆಗಬೇಕಂತ ಇಷ್ಟ ಇತ್ತು. ಆಮೇಲೆ ನನಗೆ ನಾನು ಬೀದರಲ್ಲಿ PUCಯಲ್ಲಿ ಓದುವಾಗ ಅಶೋಕ್ತ ಸರಲ್ಲಿ DCಯಾಗಿ ವರ್ಕ್ ಮಾಡಿದ್ರು. ಆವಾಗ ಪ್ರತಿಯೊಬ್ಬರಿಗೆ ಗೊತ್ತಾಗಿದ್ದು DC ಅಂದರೆ ಯಾರು, DC ಪವರ್ಸ್ ಏನಂತ. ಅವಾಗ ನಾನು ಡಿಸೈಡ್ ಮಾಡಿದೆ ಆಗಬೇಕಂದ್ರೆ ನಾನು IAS/KS ಆಫೀಸರ್ ಆಗಬೇಕು, ಆಮೇಲೆ ಸಮಾಜದ ಸೇವೆ ಮಾಡಬೇಕು ಅಂತ. ನಾನು ಇಂಜಿನಿಯರಿಂಗಲ್ಲಿ ಓದುವಾಗ ನಾನು 3rd ಇಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ನಾನು IAS and KS ಬೋತ್ ಸೈಮಲ್ಟೇನಿಯಸ್ಲಿ 2014ನೇ ಸಾಲಿನಲ್ಲಿ ನೋಟಿಫಿಕೇಶನ್ ಆಯಿತು KS. ಅವಾಗ ನಾನು ಚೆನ್ನಾಗಿ ಪ್ರಿಪೇರ್ ಮಾಡಿ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಕ್ಲಿಯರ್ ಮಾಡಿ ಐ ಗಾಟ್ ದ ಫಸ್ಟ್ ಸ್ಟ್ಯಾಂಡರ್ಡ್ ಟೂರಿಸಂ ಡಿಪಾರ್ಟ್ಮೆಂಟ್ ಪೋಸ್ಟ್. ನಾನು ವರ್ಕಿಂಗ್ ಇನ್ ಯಾದಗಿರಿ ಸಿನ್ಸ್ 2 ಇಯರ್. ಇವಾಗ 2015ನೇ ಸಾಲಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಿಕ್ಕಿದೆ. ಐ ಗಾಟ್ 34 ರ್ಯಾಂಕ್ ಇನ್ ದ ಸ್ಟೇಟ್. ಐ ಬೋರ್ನ್ ಇನ್ ಎ ವಿಲೇಜ್ ಕಾಲ್ಡ್ ಬಿರಿಬಿ ತಾಂಡ. ಐ ಕಂಪ್ಲೀಟೆಡ್ ಮೈ ಸ್ಕೂಲಿಂಗ್ ಫ್ರಮ್ ಶ್ರೀ ಚನ್ನಬಸವೇಶ್ವರ ಗುರುಕುಲ್ ಇನ್ ಭಾಲ್ಕಿ ತಾಲೂಕ್. ಐ ಕಂಪ್ಲೀಟೆಡ್ ಮೈ PU ಫ್ರಮ್ ಶೈನ್ ಕಾಲೇಜ್ ಬೀದರ್. ಐ ಕಂಪ್ಲೀಟೆಡ್ ಮೈ ಇಂಜಿನಿಯರಿಂಗ್ ಇನ್ ಬೆಂಗಳೂರು ಇನ್ 2014. ಐ ಎಮ್ ಪ್ರಿಪೇರಿಂಗ್ ಫಾರ್ IAS and KS ವೆನ್ ಐ ವಾಸ್ ಇನ್ 3rd ಇಯರ್ ಆಫ್ ಇಂಜಿನಿಯರಿಂಗ್. ರೈಟ್ ನೌ ಐ ಎಮ್ ವರ್ಕಿಂಗ್ ಆ್ಯಸ್ ಎ ಅಸಿಸ್ಟೆಂಟ್ ಡೈರೆಕ್ಟರ್ ಟೂರಿಸಂ ಡಿಪಾರ್ಟ್ಮೆಂಟ್. ಇಟ್ ಈಸ್ ಎ ಡಿಸ್ಟ್ರಿಕ್ಟ್ ಲೆವೆಲ್ ಪೋಸ್ಟ್ ವರ್ಕಿಂಗ್ ಇನ್ ಯಾದಗಿರಿ. ದಿಸ್ ಈಸ್ ಆಫ್ KS 14 ಬ್ಯಾಚ್. 2014ನೇ ಸಾಲಿನಲ್ಲಿ ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಟೂರಿಸಂ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ದೀನಿ ಯಾದಗಿರಿಯಲ್ಲಿ. ಅದ್ರ ಜೊತೆಯಲ್ಲೂ ಕೂಡ ಐ ಎಮ್ ಹ್ಯಾಂಡ್ಲಿಂಗ್ 1 ಮೋರ್ ಡಿಪಾರ್ಟ್ಮೆಂಟ್, DSDO ಡಿಸ್ಟ್ರಿಕ್ಟ್ ಆಫೀಸರ್ ಸ್ಕಿಲ್ ಡೆವಲಪ್ಮೆಂಟ್. ವರ್ಕಿಂಗ್ ಸಿನ್ಸ್ 2 ಇಯರ್. ಛಲವನ್ನು ಬಿಡದೆ ನಾನು ಮತ್ತೆ ಅಸಿಸ್ಟೆಂಟ್ ಕಮಿಷನರ್ ಆಗಲೇಬೇಕು ಅಂತ ಮತ್ತೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದೆ. ನಾನು 2014ನೇ ಸಾಲಿನಲ್ಲಿ ಮೇನ್ಸಲ್ಲಿ ಏನೇನು ತಪ್ಪುಗಳನ್ನು ಮಾಡಿದ್ದೀನಿ ಅದನ್ನು ತಿದ್ಕೊಂಡೆ. ಅದನ್ನು ನಾನು 2015ನೇ ಸಾಲಿನ ಮೇನ್ಸಲ್ಲಿ ಅದನ್ನು ಓರ್ಕೊಂಡು ಮಾಡಿಕೊಂಡು ಈ ಸಲ ನನಗೆ ಕಾನ್ಫಿಡೆನ್ಸ್ ಇತ್ತು. ಏನಂತಂದರೆ ಐ ವುಡ್ ಗೆಟ್ top 20 ರ್ಯಾಂಕಲ್ಲಿ ಬರ್ತೀನಂತ ಸ್ಟೇಟಿಗೆ. ಐ ಗಾಟ್ 34 ರ್ಯಾಂಕ್ ಇನ್ ದ ಸ್ಟೇಟ್ ಆ್ಯಸ್ ಅಸಿಸ್ಟೆಂಟ್ ಕಮಿಷನರ್ ರೆವೆನ್ಯೂ ಡಿಪಾರ್ಟ್ಮೆಂಟ್. ದಿಸ್ ಈಸ್ ಒನ್ ಆಫ್ ದಿ ಹ್ಯಾಪಿಯೆಸ್ಟ್ ಮೂಮೆಂಟ್ ಫಾರ್ ಮೀ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕಂತ ಹೇಳ್ತಾರೆ. ನಿಜ ಅದು. ನಾವು ಲೈಫಲ್ಲಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕನ್ನೋದು ನಮ್ಮ ಹತ್ರ ಛಲ ಇರಬೇಕು. ಆ ಛಲವನ್ನು ಇದ್ದರೆ ನಾವು ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಮಾತಿದೆ, ದ ಫೇತ್ ಕ್ಯಾನ್ ಮೂವ್ ದ ಮೌಂಟೈನ್. ನಂಬಿಕೆ ಅನ್ನೋದು ಪರ್ವತವನ್ನೇ ಅಳಗಾಡಿಸುತ್ತದೆ. ನಿಜ ಅದು. ಆ ರೀತಿಯಲ್ಲಿ ನಾವು ನಮ್ಮನ್ನು ನಾವು ನಂಬಬೇಕಾಗತ್ತೆ ಮೊದಲು. ಯಾಕಂದರೆ ಇಲ್ಲಿ IAS/KS ಈ ಸಿವಿಲ್ ಸರ್ವಿಸಸ್ ಫೀಲ್ಡ್ ಏನಿದೆ ಅಲ್ಲ, ಯಾರೋ ಏನೋ ಹೇಳ್ತಾರೆ, ಕೇಳಿ ಮಾಡೋದಲ್ಲ ಇದು. ಈ ಫೀಲ್ಡ್ ಬಗ್ಗೆ ನಮಗೆ ಇಂಟ್ರೆಸ್ಟ್ ಬರಬೇಕು. ಫಸ್ಟ್ ಆಫ್ ಆಲ್ ನಾನು ಮಾಡ್ತೀನಿ ಅನ್ನೋದು ಛಲ ಇರಬೇಕು. ಆಮೇಲೆ ಈ ಫೀಲ್ಡ್ ಬಗ್ಗೆ ನಾವು ತಿಳ್ಕೊಂಡು ಈ ಫೀಲ್ಡಿಗೆ ಬರಬೇಕು. ಆ್ಯಕ್ಚುಲಿ ನನಗೆ ಏನಾಗಿತ್ತಂದರೆ, ನಾನು PUC ಆದಮೇಲೆ ಆ್ಯಕ್ಚುಲಿ ಐ ಗಾಟ್ ಗುಡ್ ರ್ಯಾಂಕ್ ಇನ್ ಮೆಡಿಕಲ್ ಇಂಜಿನಿಯರಿಂಗ್ ಆಲ್ಸೋ. ನನಗೆ ತುಂಬ ಜನ ಅಂದರು, ಇವರೇ ರಜನಿಕಾಂತ್, ಯು ಕ್ಯಾನ್ ಬಿಕಮ್ ಎ ಡಾಕ್ಟರ್ ರಜನಿಕಾಂತ್. ನನಗೆ ಡಾಕ್ಟರ್ ಆಗಿಂತ ಎಷ್ಟೋ ಜನ ಅಂದರು, ಬಟ್ ಐ ವಾಸ್ ನಾಟ್ ಇಂಟ್ರೆಸ್ಟ್ ಇನ್ ದಟ್ ಫೀಲ್ಡ್. ಆ ಫೀಲ್ಡಲ್ಲಿ ನನಗೆ ಇಷ್ಟನೇ ಇರಲಿಲ್ಲ. ಆ ಫೀಲ್ಡ್ ನಾನು ಯಾಕೆ ಚೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಏನು ಮಾಡಿದೆ ಅಂದರೆ ರಿಸ್ಕ್ ತೊಗೊಂಡೆ. ನಾನು ಪ್ರಿಪ್ರೇಷನ್ ತುಂಬ ಬೇಗ ಮಾಡಿದೆ. ನಾನು IAS/KS ಪ್ರಿಪ್ರೇಷನ್, ಇಂಜಿನಿಯರಿಂಗ್ 3rd ಇಯರ್ ಇದ್ದಾಗಲೇ ಪ್ರಿಪ್ರೇಷನ್ ಮಾಡಿದೆ. ಆವಾಗಲೇ ಇನ್ನು ಏನು ಮಾಡಿದೆ ಅಂದರೆ ನೋಟ್ಸ್ ಕಲೆಕ್ಷನ್ ಮಾಡೋದಾಗಿರಲಿ, NCERT ಬುಕ್ಸ್ ಓದೋದಾಗಿರಲಿ, ಆಮೇಲೆ ಯಾರ KS/IAS ಕ್ಲಿಯರ್ ಮಾಡಿರ್ತಾರೋ ಅವ್ರ ಹತ್ರ ಹೋಗಿ ಗೈಡೆನ್ಸ್ ತೊಗೊಳೋದಾಗಿರಲಿ. ಅದಕ್ಕೆ ನಾನು KS 14 ಬ್ಯಾಚಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿ ಐ ಆಮ್ ಒನ್ ಆಫ್ ದ ಯಂಗೆಸ್ಟ್ ಇನ್ ದಟ್ ಬ್ಯಾಚ್ KS 14 ಬ್ಯಾಚಲ್ಲಿ. ತುಂಬ ಖುಷಿಯಿಂದ ಹೇಳಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸತತ ಪ್ರಯತ್ನ ಇದ್ದರೆ, ಸ್ಟಡಿ ವಿತ್ ಡಿಸಿಪ್ಲಿನ್ ಇರಬೇಕು ಲೈಫಲ್ಲಿ. ಯಾಕಂದರೆ ಐ ವಾಸ್ ಕ್ಲಿಯರ್ ವಿತ್ ಮೈ ಗೋಲ್.
what I am. I identified my strength and weakness. ಅದು ಐಡೆಂಟಿಫೈ ಮಾಡಿದ್ರೆ ಇಟ್ ಈಸಿ ಫಾರ್ ಅಸ್. ಎಸ್, ಐ ಆಮ್ ಇಂಟ್ರೆಸ್ಟ್ ಇನ್ ದಿಸ್ ಫೀಲ್ಡ್. ಸೊ ಅದಕ್ಕೆ ಏನು ಮಾಡಬೇಕು, ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ಅದಕ್ಕೆ ಪ್ರೀ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟೆ. ಐ ಯೂಸ್ ಟು ಕಮ್ ಸ್ಯಾಟರ್ಡೇ ಸಂಡೇ ಕ್ಲಾಸಸ್ ವೆನ್ ಐ ವಾಸ್ ಇನ್ ಥರ್ಡ್ ಇಯರ್ ಇನ್ ದ ಬಿ. ಸೈಮಲ್ಟೇನಿಯಸ್ಲಿ ಸೋಷಿಯಲ್ ವೆಲ್ಫೇರ್ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡಿ ನನಗೆ ದೆಹಲಿ ಒಂದು ಇನ್ಸ್ಟಿಟ್ಯೂಟ್ ಸಿಕ್ಕಿತ್ತು, ಅಲ್ಲಿ ಕ್ಯಾನ್ಸಲ್ ಮಾಡಿ ನಾನೇ ಮಾಡಿದೆ. ಯು ಸಿ ಸಿಯಲ್ಲಿ ಕ್ಲಾಸಸ್ ತೊಗೊಂಡೆ, ಕೆ ಎಸ್ ಪ್ರಿಲಿಮ್ಸು ಮೇನ್ಸ್, ಆಮೇಲೆ ಐ ಎ ಎಸ್ ಪ್ರಿಲಿಮ್ಸು ಮೇನ್ಸ್ ಆಯಿತು. ಈಗ ನಾನು ಪ್ರಿಪ್ರೇಷನ್ ಬಂದಾಗ ನನ್ನ ಎಕ್ಸ್ಪೀರಿಯನ್ಸಿಗೆ ಹೇಳೋದು ಒಂದೇ ಮಾತು ಏನಂತಂದರೆ, ಫಸ್ಟ್ ಸೆಲೆಕ್ಟ್ ಯುವರ್ ಫೀಲ್ಡ್, ಇನ್ ವಿಚ್ ಫೀಲ್ಡ್ ಯು ಆರ್ ಇಂಟ್ರೆಸ್ಟೆಡ್. ಅವ್ರು ರಿಯಲಿ ಇಂಟ್ರೆಸ್ಟ್ ಇನ್ ದಿಸ್ ಫೀಲ್ಡ್ ಅನ್ನು ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ನಿಮ್ಮ ವಿಚಾರ ಮಾಡಿ, ನೀವು ಒಂದ್ಸಲ ನೀವು ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಗೋಲ್, ಗೋ ಫಾರ್ ಇಟ್. ಒಂದು ಮಾತಿದೆ, ದಾರಿ ಇದೆ ಅಂತ ನಡೆಯೋದನ್ನೇ ಬಿಡಬೇಡ, ದಾರಿ ಇದೆ ಅಂತ ನಡೆಯೋದೇ ಬಿಡಬೇಡ. ನೀ ನಡೆಯದೇ ದಾರಿ ಆಗಬೇಕು, ಆ ದಾರಿಯೇ ನೂರಾರು ಸಾವಿರಾರು ಜನರಿಗೆ ಮಾರ್ಗದರ್ಶನವಾಗಬೇಕು ಅಂತ. ಅದಕ್ಕೆ ವಿ ಹ್ಯಾವ್ ಟು ಟೇಕ್ ದ ಬೋಲ್ಡ್ ಡಿಸಿಷನ್ಸ್ ಇನ್ ಅವರ್ ಲೈಫ್, ದೆನ್ ವನ್ ವಿ ಕ್ಯಾನ್ ಡೂ ದ ಸಮಥಿಂಗ್, ದೆನ್ ವಿ ಕ್ಯಾನ್ ಅಚೀವ್ ದ ಸಮಥಿಂಗ್ ಇನ್ ಅವರ್ ಲೈಫ್. ಬಿಕಾಸ್ ದಿಸ್ ಈಸ್ ವೆರಿ ಕಾಂಪಿಟೇಟಿವ್ ವರ್ಲ್ಡ್, ವಿ ಶುಡ್ ಬಿ ವೆರಿ ಕಾಂಪಿಟೇಟಿವ್. ಈ ಎಕ್ಸಾಮ್ ಬೈಟಿಂಗ್ ಬಂದಾಗ ಪ್ರಿಲಿಮ್ಸ್ ಸೆಲೆಬಸ್ ಏನಿದೆ ಅದನ್ನು ಫಸ್ಟ್ ನೋಡಿ, ಫಸ್ಟ್ ಸೆಲೆಬಸನ್ನು ರೀಡ್ ಮಾಡಿ, ಒನ್ಸ್ ಟ್ವೈಸ್ ಥ್ರೈಸ್ 10 times ಸೆಲೆಬಸ್ ನಿಮ್ಮ ತಲೆಯಲ್ಲಿ ಇರಬೇಕು. ಆಮೇಲೆ ಪ್ರಿಲಿಮ್ಸಿಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, 3-4 years ಕ್ವಶನ್ ಪೇಪರ್ ರೆಫರ್ ಮಾಡಿ, ಅವ್ ನಿಮಗೆ ಐಡಿಯಾ ಸಿಗುತ್ತೆ ಸೆಲೆಬಸ್ ಏನಿದೆ, ಯಾವ ಟೈಪ್ ಕ್ವಶನ್ಸ್ ಕೇಳಿದ್ದಾನೆ, ಸೊ ನಾನು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು. ಸಿ, ಈ ಐ ಎಸ್ ಕೆ ಎಸ್ ಫೀಲ್ಡಿಗೆ ಇದೇ ಪರ್ಟಿಕ್ಯುಲರ್ ಬ್ಯಾಕ್ಗ್ರೌಂಡ್ ಇರಬೇಕಂತೇನಿಲ್ಲ, ಎನಿಬಡಿ ಕ್ಯಾನ್ ಚೂಸ್ ದಿಸ್ ಫೀಲ್ಡ್, ಜಸ್ಟ್ ಇಟ್ ರಿಕ್ವೈರ್ ಎ ಡಿಗ್ರಿ, ದಟ್ ಈಸ್ ಎನಫ್. ಕೆಲವೊಬ್ಬರು ಇಂತಾರೆ ತುಂಬ ಇಂಟೆಲಿಜೆಂಟ್ ಇದ್ದವ್ರು ಮಾತ್ರ ಐ ಎಸ್ ಕೆ ಎಸ್ ಮಾಡ್ಬೇಕಂತ, ದಟ್ ಈಸ್ ಅ ರಾಂಗ್ ಕಾನ್ಸೆಪ್ಟ್. ಇವನ್ 35% ಪ್ರತಿಶತ ಯಾರು ಡಿಗ್ರಿಯಲ್ಲಿ ತೊಗೊಂಡಿರ್ತಾರಲ್ಲ ಅವರು ಕೂಡ ಐ ಎಸ್ ಕೆ ಎಸ್ ಬರೀಬೇಕು. ಹಾಗ ಆ ರೀತಿ ನಾವು ವಿಚಾರ ಮಾಡಿದಾಗ ಎಲ್ಲರೂ ಐ ಐ ಟಿ ಏಮ್ಸು ಅವರೇ ಆರಾಮ್ಸೆ ಐ ಎಸ್ ಕೆ ಎಸ್ ಕ್ಲಿಯರ್ ಮಾಡ್ಬೋದಿತ್ತಲ್ಲ, ಆ ಥರ ಇಲ್ಲ. ಇದು ಪ್ರಾಪರ್ ಪ್ರಿಪ್ರೇಷನ್, ಕನ್ಸಿಸ್ಟೆನ್ಸಿ, ಹಾರ್ಡ್ ವರ್ಕ್, ಪ್ರತಿಯೊಂದು ಬೇಕು. ಇಟ್ ಮ್ಯಾಟರ್ಸ್ ಎ ಲಾಟ್. ಇಂಟ್ರೆಸ್ಟ್ ಆಫ್ ಫೀಲ್ಡ್ ಕೂಡ ಬೇಕು. ಸೊ ಸೆಲೆಬಸ್ ನೋಡಿ, ಅದ್ರ ಜೊತೆಯಲ್ಲೂ ಕೂಡ ಕ್ವಶನ್ ಪೇಪರ್ ರೆಫರ್ ಮಾಡಿ. ಹಂಗೇನಿಲ್ಲ, ಕೆಲವೊಬ್ಬರು ಕೋಚಿಂಗ್ ತೊಗೋಬೋದು, ಕೆಲವೊಬ್ಬರು ಕೋಚಿಂಗ್ ತೊಗೊಳ್ಳಲ್ಲ, ಮನೇಲಿ ಕೂತು ಇದು ಮಾಡಿ ಪ್ರಿಪ್ರೇಷನ್ ಮಾಡ್ಬೋದು. ಬೇಸಿಕಲಿ ಎನ್ ಸಿ ಆರ್ ಟಿನ ಓದಿ, ಐ ಎ ಎಸ್ ಆಗಿರಲಿ ಕೆ ಎಸ್ ಆಗಿರಲಿ ಎನಿ ಎಕ್ಸಾಮ್ಸ್, 30-40% ಎನ್ ಸಿ ಆರ್ ಟಿ ಕವರ್ ಮಾಡಿಬಿಡುತ್ತೆ ಸೆಲೆಬಸ್, ಬೇಸಿಕ್ ಕವರ್ ಮಾಡಿಬಿಡುತ್ತೆ. ಆಮೇಲೆ ನೀವು ಸೆಲೆಬಸ್ ತಕ್ಕಂತೆ ಪ್ರಿಸ್ಕ್ರೈಬ್ ಬುಕ್ ಅನ್ನು ರೆಫರ್ ಮಾಡಿ. 100 books ಅನ್ನು ರೆಫರ್ ಮಾಡೋದು ಬದಲು, ರಾದರ್ ದೆನ್ ರೆಫರಿಂಗ್ 100 books, ರೆಫರ್ 1 book ಆ್ಯಂಡ್ ರೀಡ್ ಇಟ್ 100 times. ಐ ಡಿಡ್ ಇಟ್. ಇದರಲ್ಲಿ ಏನಂತಂದರೆ, ಈ ಕೋಚಿಂಗ್ ಕ್ಲಾಸಸ್ ಹೋಗೋರು ಕೂಡ ಕರೆಕ್ಟಾಗಿ ಕ್ಲಾಸಸ್ಸನ್ನು ಕೇಳಿ ಅರ್ಥ ಮಾಡ್ಕೊಳ್ಳಿ, ಡೋಂಟ್ ಮಗ್ ಅಪ್ ದ ಥಿಂಗ್ಸ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ರೈಟಿಂಗ್ ಸ್ಪೀಡ್ ಅಪ್ ಮಾಡ್ಕೊಳ್ಳಿ, ಅದ್ರ ಜೊತೆಯಲ್ಲೂ ಕೂಡ ನೋಟ್ಸ್ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಲಾಸ್ಟಿಗೆ ನಿಯರ್ ಬೈ ಎಕ್ಸಾಮ್ ಬಂದಾಗ ಆ ನೋಟ್ಸನ್ನು ಏನಾಗುತ್ತಂದರೆ ಶಾರ್ಟ್ ನೋಟ್ಸ್ ಮಾಡ್ಕೊಳೋದ್ರಿಂದ ನಿಮಗೆ ಬೇಗ ಈಸಿಲಿ ಏನು ಮಾಡ್ಬೋದು ಅಂದರೆ ರಿವಿಷನ್ ಮಾಡಿ ಸೆಲೆಬಸ್ ಅನ್ನು ಕವರ್ ಮಾಡ್ಬೋದು. ಯಾಕಂದರೆ ಎಕ್ಸಾಮಲ್ಲಿ ಕೂಡ ರೈಟಿಂಗ್ ಭಾಳ ಇಂಪಾರ್ಟೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಟೈಮ್ ಟೇಬಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಾಸ್ ಅಟೆಂಡ್ ಮಾಡಿ, ನೋಟ್ಸ್ ರೆಫರ್ ಮಾಡಿ, ಮನೆಗೆ ಬಂದಾಗಲೂ ಕೂಡ ಏನು ಮಾಡಿ ಅಂತಂದರೆ, ಎಕ್ಸಾಂಪಲ್ ಈ ಪೊಲಿಟಿ ಸಬ್ಜೆಕ್ಟ್ ಇದೆ, ಪೊಲಿಟಿಲಿ ಏನೇನಿದೆ ಆರ್ಟಿಕಲ್ಸ್ ಬರುತ್ತೆ, ಆ ಆರ್ಟಿಕಲ್ಸ್ ಏನು ಮಾಡಿ ಅಂತ ಬರ್ಕೊಂಬಿಡಿ ಒಂದು ಪೇಜಲ್ಲಿ, ಬರೆದು ಗೋಡೆ ಮೇಲೆ ಅಂಟಿಸಿ. ಆವಾಗ ಇವಾಗ ಏನು ಮಾಡ್ತೀರಂದರೆ, ರೂಮಲ್ಲಿ ಇರುವಾಗ ಏನು ಮಾಡಿ ಜಸ್ಟ್ ನೋಡ್ತಾ ಇರಿ ಯಾವ ಆರ್ಟಿಕಲ್ ಏನು ಹೇಳುತ್ತೆ. ಹಾಂ, ಸೊ ಈ ಥರ ಏನಾಗುತ್ತೆ ಅಂದರೆ ನಿಮಗೆ ತಲೆಯಲ್ಲಿ ಕೂತ್ಬಿಡುತ್ತೆ. ಆಮೇಲೆ ವರ್ಲ್ಡ್ ಪೊಲಿಟಿಕಲ್ ಮ್ಯಾಪ್ ಆಗಿರಲಿ, ವರ್ಲ್ಡ್ ಫಿಸಿಕಲ್ ಮ್ಯಾಪನ್ನು ಏನು ಮಾಡಿ ಅಂತಂದರೆ ರೀಡ್ ಮಾಡಿ ನೋಡ್ತಾ ಇರಿ. ಯಾಕಂದರೆ ಕೆಲವೊಂದು ಪ್ರಿಲಿಮ್ಸಲ್ಲಿ ಕ್ವೆಶನ್ಸ್ ಬರುತ್ತೆ. ಹಾಂ, ದೇರ್ ಆರ್ ಡಿಫ್ರೆಂಟ್ ವೇಸ್ ಟು ಅರ್ನ್ ದ ನಾಲೆಜ್ ಆ್ಯಂಡ್ ಗೇನ್ ದ ಇನ್ಫಾರ್ಮೇಷನ್, ಲೈಕ್ ಓದೋದ್ರಿಂದ. ಆಮೇಲೆ ಕೆಲವೊಂದು ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ನೀವು ಏನು ಮಾಡಬೇಕಂದ್ರೆ ಹೊಡೆದ್ರೆ ಡೀಟೇಲಾಗಿ ವೀಡಿಯೋ ಬರುತ್ತೆ, ಆ ವೀಡಿಯೋದಿಂದ ತಗೊಂಡು ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬಹುದು. ಆಮೇಲೆ ಇಂಟರ್ನೆಟಲ್ಲಿ ನೀವು ಇಂಟರ್ನೆಟನ್ನು ಕರೆಕ್ಟಾಗಿ ಪ್ರಾಪರ್ ವೇ ಯೂಸ್ ಮಾಡಿ. ಯಾಕಂದರೆ ನಾನು 30% ನಾನು ಮೊಬೈಲನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡಿದ್ದೀನಿ, ತುಂಬ ನಾಲೆಜ್ ಇನ್ಫಾರ್ಮೇಷನ್ ಒಂದು ಗೇನ್ ಮಾಡ್ಕೊಂಡಿದ್ದೀನಿ ಅಂತ ತುಂಬ ಎಕ್ಸಾಮಲ್ಲೂ ತುಂಬ ಹೆಲ್ಪ್ ಆಗಿದೆ. ಅದರಿಂದ ಎನಿ ಕೈಂಡ್ ಆಫ್ ಡೌಟ್ ಇಫ್ ಯು ಫೈಂಡ್ ನೋ, ಜಸ್ಟ್ ಟೈಪ್ ಮಾಡಿ, ಆ ಡಿಟೇಲ್ ಇನ್ಫಾರ್ಮೇಷನ್ ಬರುತ್ತೆ ನಿಮಗೆ ವಿತ್ ಕರೆಂಟ್ ಅಫೇರ್ಸ್ ಕೂಡ ಆ್ಯಡ್ ಆಗಿ. ಆಮೇಲೆ ಗ್ರೂಪ್ ಡಿಸ್ಕಷನ್ ಮಾಡಿ. ಯಾಕೆಂದರೆ ನಾನು ಗ್ರೂಪ್ ಡಿಸ್ಕಷನ್ ಮಾಡಿವಿ ನಮ್ಮ 3-4 ಜನ ಫ್ರೆಂಡ್ಸ್, ತುಂಬ ಹೆಲ್ಪ್ ಆಗಿದೆ. ಗ್ರೂಪ್ ಡಿಸ್ಕಷನ್ ಏನಾಗುತ್ತಂದರೆ ಬೇಗ ಗ್ರಾಸ್ ಮಾಡ್ಕೋತೀವಿ ಇನ್ಫಾರ್ಮೇಷನ್ನ, ಬೇಗ ಅರ್ಥ ಮಾಡ್ಕೋತೀವಿ, ಅಲ್ಲೂ ಟೈಮು ಕೂಡ ಸೇವ್ ಆಗುತ್ತೆ. ಕೆಲವೊಂದು ಸಬ್ಜೆಕ್ಟ್ಸ್, ಕೆಲವು ಇನ್ಫಾರ್ಮೇಷನ್ ನಮಗೆ ಗೊತ್ತಿರಲ್ಲ, ನಮ್ಮ ಫ್ರೆಂಡ್ಸಿಗೆ ಗೊತ್ತಿರುತ್ತೆ, ಅದನ್ನು ಡೀಟೇಲಾಗಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದು ಏನಾಗುತ್ತಂದರೆ ನಮಗೆ ಆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ, ನಮ್ಮ ತಲೆಯಲ್ಲೂ ಕೂಡ ಉಳಿತೈತಿ ಅದು. ಸೊ ಈ ಥರ ಫಾಲೋಅಪ್ ಮಾಡಿ. ಮೇನ್ಸಲ್ಲೂ ಕೂಡ ಪ್ರೆಸ್ಕ್ರೈಬ್ ಬುಕ್ಸ್ ಏನೇನಿದೆ, ಎಕ್ಸಾಮ್ ಪಾಲಿಟಿಯಾಗಿ ಲಕ್ಷ್ಮೀಕಾಂತ್ ಓದಿ, ಜಿಯೋಗ್ರಫಿ NCERT ಬುಕ್ ರೆಫರ್ ಮಾಡಿ,
ಗೋಚಂಗ್ಲಿ ಬುಕ್ ಅದನ್ನು ಕೂಡ ರೆಫರ್ ಮಾಡಿ, ಅಟ್ಲಾಸ್ ರೆಫರ್ ಮಾಡಿ, ಈಗ ಎನ್ವಿರಾನ್ಮೆಂಟಿಗೆ ಶಂಕರೈಸ್ ರೆಫರ್ ಮಾಡಿ, ಆಮೇಲೆ ಹಿಸ್ಟ್ರಿ ಎನ್ಸಿಆರ್ಟಿ ರೆಫರ್ ಮಾಡಿ, ಅದರಲ್ಲಿ ಕರ್ನಾಟಕ ಬಂದಾಗ ಕರ್ನಾಟಕ ಜಿಯೋಗ್ರಫಿ ರಂಗನಾಥ್ ರೆಫರ್ ಮಾಡಿ, ಕರ್ನಾಟಕ ಹಿಸ್ಟ್ರಿ ಸೂರ್ಯನಾಥ್ ಕಾಮತ್ ರೆಫರ್ ಮಾಡಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹರಿಪ್ರಸಾದ್ ಬುಕ್ಸ್ ರೆಫರ್ ಮಾಡಿ. ಅದ್ರ ಜೊತೆಲಿ ಕರೆಂಟ್ ಅಫೇರ್ಸ್, ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್ ಇಯರ್. ಕರೆಂಟ್ ಅಫೇರ್ಸಲ್ಲಿ ಕನ್ನಡದಲ್ಲಿ ಪ್ರಜಾವಾಣಿ ರೆಫರ್ ಮಾಡಿ ನ್ಯೂಸ್ ಪೇಪರನ್ನು, ಆಮೇಲೆ ಇಂಗ್ಲೀಷಲ್ಲಿ ದ ಹಿಂದೂ ಇಸ್ ಗುಡ್. ಬಟ್ ಅದರಲ್ಲಿ ಮತ್ತೊಂದು ಏನಂತಂದರೆ, ಇದರಲ್ಲಿ ವಿ ಹ್ಯಾವ್ ಟು ಐಡೆಂಟಿಫೈ ಅವರ್ ಸೆಲ್ಫ್, ವಾಟ್ ಟು ಸ್ಟಡಿ, ವಾಟ್ ನಾಟ್ ಟು ಸ್ಟಡಿ. ಇದು ಯಾವಾಗ ಬರುತ್ತೆ ಅಂತಂದರೆ, ನಾವು ಓದ್ತಾ ಓದ್ತಾ ಹೋಗ್ತೀವಲ್ಲ ನಮಗೆ ಗೊತ್ತಾಗ್ಬಿಡುತ್ತೆ. ಸಿಲೆಬಸ್ ನೋಡಿ ಕ್ವಶನ್ ಪೇಪರ್ ರೆಫರ್ ಮಾಡಿದರೆ ಗೊತ್ತಾಗುತ್ತೆ ಯಾವ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾನೆ, ಯಾವ ಟೈಪ್ ಆಫ್ ನಾವು ಪ್ರಿಪ್ರೇಷನ್ ಮಾಡಬೇಕಂತ ಒಂದು ಐಡಿಯಾ ಬರುತ್ತೆ. ಬೈ ರೀಡಿಂಗ್ ಅಲ್ಲಿ, ಬೈ ಎಕ್ಸ್ಪೀರಿಯನ್ಸ್ ಅಲ್ಲಿ, ವಿಲ್ ಗೆಟ್ ಟು ನೋ ದ ಲೈಕ್ ವಿಚ್ ಟೈಪ್ ಆಫ್ ಕ್ವಶನ್ಸ್ ದೇ ಮೈಟ್ ಆಸ್ಕ್. ಸೊ ಇದರಲ್ಲಿ ಹಾರ್ಡ್ ವರ್ಕ್ ಬೇಕು, ಸ್ಮಾರ್ಟ್ ವರ್ಕು ಬೇಕು, ಎರಡೂ ಮಾಡಬೇಕು. ಎಲ್ಲಿ ಹಾರ್ಡ್ ವರ್ಕ್ ಬೇಕು ಅಲ್ಲಿ ಹಾರ್ಡ್ ವರ್ಕ್ ಮಾಡಿ, ಎಲ್ಲಿ ಸ್ಮಾರ್ಟ್ ವರ್ಕ್ ಬೇಕು ಅಲ್ಲಿ ಸ್ಮಾರ್ಟ್ ವರ್ಕ್ ಮಾಡಿ. ಮೇನ್ಸ್ ಅಲ್ಲಿ ಇಂಪಾರ್ಟೆಂಟ್, ಮೇನ್ಸ್ ಅಲ್ಲಿ ರೇಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ರೇಟಿಂಗ್ ಸ್ಪೀಡಪ್ ಇರಬೇಕು, ರೇಟಿಂಗ್ ರೇಟಿಂಗ್ ಚೆನ್ನಾಗಿರಬೇಕು, ಬರವಣಿಗೆ ಕೂಡ ಚೆನ್ನಾಗಿರಬೇಕು. ಆಮೇಲೆ ನೀವು ಏನು ಮಾಡ್ಕೊಳ್ಳಿ ಅಂತಂದರೆ, ಒನ್ ಕ್ವಶನ್ ಎಷ್ಟು ಮಾರ್ಕ್ಸ್ ಹಿಂದಿದೆ, ಎಷ್ಟು ವರ್ಡ್ ಕೇಳಿದ್ದಾರೆ. ಸೊ ಎಕ್ಸಾಂಪಲ್ ಒನ್ ಪೇಜಲ್ಲಿ ಎಷ್ಟು ವರ್ಡ್ ಕವರ್ ಆಗುತ್ತೆ, ಸೊ ಆ ರೀತಿನೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಆಮೇಲೆ ಈಚ್ ಕ್ವಶನ್ ಎಷ್ಟು ಟೈಮಲ್ಲಿ ಕವರ್ ಮಾಡ್ಕೋತೀರಿ, ಇದು ಬೇಸಿಕ್ ಥಿಂಗ್ಸ್ ಇವೆಲ್ಲ. ಇವನ್ ಮೇನ್ಸು ಕೂಡ ಏನು ಮಾಡಿ ಅಂತಂದರೆ, ಓದ್ತಾ ಓದ್ತಾ ನೋಟ್ಸ್ ಮಾಡ್ಕೊಳ್ಳಿ, ರೇಟಿಂಗ್ ಸ್ಪೀಡಪ್ ಆಗುತ್ತೆ, ರಿವಿಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಏನೋ ಅಂತಾರಲ್ಲ, 100 ಬಾರಿ ಓದೋದ್ರಿಂದ 1 ಬಾರಿ ಬರೆದು ಪ್ರಾಕ್ಟೀಸ್ ಮಾಡಬೇಕಂತ, ದಟ್ ಈಸ್ ಟ್ರೂ. ಯಾಕೆಂದರೆ ಇವೆಲ್ಲ ಯಾಕೆ ಹೇಳ್ತೇನೆ ಅಂತಂದರೆ, ನಾವು ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಿ, ಸೊ ನಮ್ಮ ಗೋಲನ್ನು ಕೂಡ ಅಚೀವ್ ಮಾಡಿದ್ದೀವಿ, ಸೊ ನಿಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಎಕ್ಸ್ಪೀರಿಯನ್ಸ್ಗೆ. ಇಂಟ್ರೂ ಪಾಯಿಂಟ್ ಆಫ್ ವ್ಯೂ ಬಂದಾಗ, ಇಂಟ್ರೂದಲ್ಲಿ ಬೇಸಿಕಲಿ ನಮ್ಮ ಆಪ್ಷನಲ್ ಸಬ್ಜೆಕ್ಟ್ ಬಗ್ಗೆ ಕೇಳ್ತಾರೆ, ಅದ್ರ ಬಗ್ಗೆ ಪ್ರಿಪೇರ್ ಮಾಡಿ, ಕರೆಂಟ್ ಅಫೇರ್ಸ್, ಸ್ಟೇಟ್, ನ್ಯಾಷನಲ್, ಒರಿಜಿನ್ ಪ್ಲೇಸ್ ಬಗ್ಗೆ, ಎಲ್ಲಿ ಹುಟ್ಟಿದ್ದೀವಿ, ಆ ಡಿಸ್ಟ್ರಿಕ್ಟ್ ಬಗ್ಗೆ ಡೀಟೇಲ್ ಕೇಳ್ತಾರೆ, ಫ್ಯಾಮಿಲಿ ಬಗ್ಗೆ ಕೇಳ್ತಾರೆ, ನಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳ್ತಾರೆ, ಇಫ್ ಯು ಆರ್ ವರ್ಕಿಂಗ್ ವರ್ಕಿಂಗ್ ಬಗ್ಗೆ ಕೇಳ್ತಾರೆ. ಸೊ ಇಂಟ್ರೂ ಬಗ್ಗೆ ಏನು, ಫಸ್ಟ್ ಫೋಕಸ್ ಆನ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಆ್ಯಂಡ್ ಪ್ರಿಲಿಮ್ಸ್ ಮೇನ್ಸ್ ಎರಡು ಸೈಮಲ್ಟೇನಿಯಸ್ಲಿ ಪ್ರಿಪೇರ್ ಮಾಡಿ. ಇದಕ್ಕೇನು ಸಪ್ರೇಟ್ ಪ್ರಿಪೇರ್ ಮಾಡಬೇಕಂತೇನಿಲ್ಲ. ಯಾರೇ ಇಲ್ಲಿ ಇವನು ಐ ಎ ಎಸ್ ಪ್ರಿಪೇರ್ ಮಾಡೋರು ಎಕ್ಸ್ಪೀರಿಯನ್ಸ್ ಇರಲಿ, ಕೆ ಎಸ್ ಪ್ರಿಪರೇಷನ್ ಮಾಡೋರು ಎಕ್ಸ್ಪೀರಿಯನ್ಸ್ ಇರಲಿ, ಆಲ್ಮೋಸ್ಟ್ 40-50% ಐ ಎ ಎಸ್ ಕೆ ಎಸ್ ಸಿಲೆಬಸ್ ಸೇಮ್ ಇದೆ. ಎಲ್ಲೆಲ್ಲಿ ಏನೇ ರಿಕ್ವೈರ್ಮೆಂಟ್ ಇದೆ ಅದ್ರ ತಕ್ಕಂತೆ ಸಿಲೆಬಸ್ ನೋಡಿ ತಾವು ಓದ್ಬೋದು. ಕೆ ಎಸ್ಸಿಗೆ ಬಂದಾಗ ಸ್ವಲ್ಪ ಕರ್ನಾಟಕ ರಿಲೇಟೆಡ್ ಜಾಸ್ತಿ ಆ್ಯಡ್ ಮಾಡಬೇಕು, ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಪ್ರೋಗ್ರಾಮ್ಸ್, ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ ಕರ್ನಾಟಕ ಇದು ಬಂದಾಗ, ಸಬ್ಜೆಕ್ಟ್ಸ್ ಬಂದಾಗ. ಅದ್ರ ಜೊತೆಯಲ್ಲಿ ಆಪ್ಷನಲ್ ಸಬ್ಜೆಕ್ಟಿಗೆ ಬಂದಾಗ, ಆಪ್ಷನಲ್ ಸಬ್ಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಸ್ಕೋರಿಂಗಲ್ಲಿ ನೀವು ಆಪ್ಷನಲ್ ಸಬ್ಜೆಕ್ಟ್ ಏನು ಚೂಸ್ ಮಾಡ್ತಿರಲ್ಲ, ದಿಸ್ ಇಸ್ ಕಾಂಪಿಟೇಟಿವ್ ಎಕ್ಸಾಮ್, ವಿ ಶುಡ್ ಬಿ ವೆರಿ ಕಾಂಪಿಟೇಟಿವ್. ಯಾವ ಸಬ್ಜೆಕ್ಟ್ ಸ್ಕೋರಿಂಗ್ ಆಗುತ್ತೆ, ಆಮೇಲೆ ಆ ಸಬ್ಜೆಕ್ಟ್ದು ಸಿಲೆಬಸ್ ಏನಿದೆ, ಕ್ವಶನ್ ಪೇಪರ್ ಏನಿದೆ, ಆಮೇಲೆ ನಮ್ಮ ಬ್ಯಾಕ್ಗ್ರೌಂಡ್ದು, ನಮ್ಮ ಬ್ಯಾಕ್ಗ್ರೌಂಡ್ ಏನಿದೆ ಅದಕ್ಕೆ ರಿಲೇಟೆಡ್ ಇದೆಯಾ. ಈಗ ನೋಡಿ, ನಾನು ರೂರಲ್ ಡೆವಲಪ್ಮೆಂಟ್ ಕೋಆಪರೇಷನ್ ಸೆಲೆಕ್ಟ್ ಮಾಡಿದೆ, ಯಾಕೆ ರೂರಲ್ ಡೆವಲಪ್ಮೆಂಟ್ ಕೋಆಪರೇಷನ್ ಸೆಲೆಕ್ಟ್ ಮಾಡಿದೆ ಅಂತಂದರೆ, ಐ ಬೇಸಿಕ್ಲಿ ಫ್ರಮ್ ದ ರೂರಲ್ ಬ್ಯಾಕ್ಗ್ರೌಂಡ್. ನಾನು ಸಿಲೆಬಸ್ ನೋಡಿದೆ, ಕ್ವಶನ್ ಪೇಪರ್ ನೋಡಿದೆ, ನನಗೆ ಈಸಿ ಅನ್ನಿಸ್ತು, ನಾನು ಬರೀಬೋದಲ್ಲ, ಆಮೇಲೆ ನಾನು ಈಸಿಲಿ ಸ್ಕೋರ್ ಮಾಡ್ಬೋದಲ್ಲ, ನನ್ನ ಕಾನ್ಫಿಡೆನ್ಸ್ ಇತ್ತು, ಅದನ್ನು ತಗೊಂಡೆ ನಾನು. ಇನ್ ಕೇಸ್ 14 ಬ್ಯಾಚಲ್ಲೂ ಕೂಡ ನಾನು 320 ಬಂದಿತ್ತು ಆರ್ ಡಿಯಲ್ಲಿ, ಮತ್ತು ಈ ಬ್ಯಾಚಲ್ಲಿ ಮೋಸ್ಟ್ ಪ್ರಾಬಬ್ಲಿ ಒಳ್ಳೆ ಸ್ಕೋರ್ ಆಗಿರೋ 350+. ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿ ಬರ್ತಿದ್ದೆ ಈ ಸಲ. ಈಗ ಮೇನ್ಸಲ್ಲಿ ಬರವಣಿಗೆಯಲ್ಲಿ ಯಾವ ಥರ ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ, ನೀವು ಏನೋ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿ. ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿದ್ರೆ ಏನು ಪ್ಲಸ್ ಪಾಯಿಂಟ್ ಏನಂತಂದರೆ, ಯಾಕಂದ್ರೆ ಕೆಲವೊಂದು ಏನು ಅನ್ಸುತ್ತೆ, ನಾವು ಓದಿದ್ದೀನಿ, ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಚೆನ್ನಾಗಿ ಬರೀತೀನಿ ಅಂತ ಇರುತ್ತೆ. ಬಟ್ ಡೈರೆಕ್ಟ್ಲಿ ಏನು ಫೈನಲ್ ಎಕ್ಸಾಮ್ ಬರಲಿ ಹೋಗ್ತಿರಲ್ಲ, ಅದಕ್ಕಿಂತ ಮುಂಚಿತವಾಗಿ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡೋದು ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಟೆಸ್ಟ್ ಸೀರೀಸಲ್ಲಿ ಏನಾಗುತ್ತಂದ್ರೆ, ನಾವು ಕ್ವಶನಿಗೆ ಆನ್ಸರ್ ಯಾವ ಥರ ಬರಿತಾ ಇದ್ದೀವಿ, ಎಷ್ಟು ವರ್ಡ್ಸಲ್ಲಿ ಬರಿತಾ ಇದ್ದೀವಿ, ಅವ್ನು ಏನು ಕ್ವಶನ್ಸ್ ಕೇಳಿದ್ದಾನೆ ಅದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ವಿ ಇಲ್ಲ, ನಾವು ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಕ್ಲಾರಿಟಿ, ನಮ್ಮ ಇವಾಗಲೇ ಹೇಳ್ತಾರೆ ಓ ಇದು ಮಿಸ್ಟೇಕ್ ಮಾಡಿದ್ರಿ, ಇದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಸೊ ಇದ್ರ ಈ ಥರ ಮಾಡೋದು ಏನಾಗುತ್ತಂದ್ರೆ, ರೇಟಿಂಗ್ನು ಚೆನ್ನಾಗುತ್ತೆ, ಒಳ್ಳೆ ಇನ್ಫಾರ್ಮೇಷನ್ನು ವಿ ಕ್ಯಾನ್ ರೈಟ್ ಇನ್ ದ ಎಕ್ಸಾಮ್. ಆಮೇಲೆ ಸ್ಪೀಡಪ್ ಮಾಡೋದು ಕೂಡ ಟೆಸ್ಟ್ ಸೀರೀಸಲ್ಲಿ ಗೊತ್ತಾಗುತ್ತೆ, ನಾವು ಎಷ್ಟು ಗಿವನ್ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಎಷ್ಟು ಕ್ವಶನ್ಸ್ ಅನ್ನ ಕವರ್ ಮಾಡ್ತಾ ಇದ್ದೀವಿ. ಸೊ ತುಂಬ ಹೆಲ್ಪ್ ಆಗುತ್ತೆ. ಏನು ಮಿಸ್ಟೇಕ್ಸ್ ಏನು ಮಾಡ್ತೀರೋ ಫೈನಲ್ ಎಕ್ಸಾಮಲ್ಲಿ ಮಾಡ್ಲಿಕ್ಕೆ ಹೋಗಬೇಡಿ ಪ್ಲೀಸ್. ದಯವಿಟ್ಟು ಡೋಂಟ್ ಪ್ಲೇ ವಿತ್ ಯುವರ್ ಲೈಫ್. ದಿಸ್ ಇಸ್ ವೆರಿ ಕಾಂಪಿಟೇಟಿವ್ ಎಕ್ಸಾಮ್. ಯು ಶುಡ್ ಬಿ ವೆರಿ ವೆರಿ ಕಾಂಪಿಟೇಟಿವ್, ಯು ಶುಡ್ ಬಿ ವೆರಿ ಕ್ಲೇವರ್ ದೆನ್ ಅದರ್ಸ್, ಅಂಡ್ ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ಸೊ ನನ್ನ ಕಲಿದ ಆಗಲ್ಲ, ಅವರು ತುಂಬ ಇಂಟೆಲಿಜೆಂಟ್, ಅವ್ರು ಕ್ಲಿಯರ್ ಮಾಡ್ಕೋತಾರೆ. ಸೊ ಆ ತರ ಏನೂ ಇಲ್ಲ. ಒಂದು ಸಲ ನೀವು ಬ್ಯಾಟಲ್ ಫೀಲ್ಡ್ ಅಲ್ಲಿ ಎಂಟ್ರಿ ಕೊಟ್ಟರೆ, ನಿಮ್ಮ ಅಪೋನೆಂಟ್ ಯಾರೇ ಇರಲಿ, ಅವ್ರ ಬಗ್ಗೆ ನೀವು ಎಂದೂ ಏನು ತಿಳ್ಕೋಬಾರ್ದು. ಓ ಐ ಕ್ಯಾನ್ ಡೂ ಇಟ್, ನಾನು ಚೆನ್ನಾಗಿ ಮಾಡಬಹುದು ಅಂತ ಕಾನ್ಫಿಡೆನ್ಸ್ ಇದ್ರೆ ಮುಗೀತು. ಯು ಕ್ಯಾನ್ ಗೆಟ್ ದ ಫಸ್ಟ್ ರ್ಯಾಂಕ್ ಆಲ್ಸೋ. ಆ ತರ ಕಾನ್ಫಿಡೆನ್ಸ್, ಬಿಲೀವ್ ಯುವರ್ ಸೆಲ್ಫ್. ನಾನು ಹೇಳಿದ್ರೆ ಇವಾಗಲೇ ದ ಫೇತ್ ಕ್ಯಾನ್ ಮೂವ್ ದ ಮೌಂಟೇನ್ ಅಂತೆ. ಆ ತರ ಕಾನ್ಫಿಡೆನ್ಸ್ ನಾವು ಇಟ್ಕೋಬೇಕಾಗುತ್ತೆ. ವಿತ್ ಪರ್ಸೆವರೆನ್ಸ್, ಕನ್ಸಿಸ್ಟೆನ್ಸಿ ಇರಬೇಕು ಪ್ರಿಪರೇಷನ್ ಅಲ್ಲಿ, ರೆಗ್ಯುಲರ್ ಸ್ಟಡಿ ಅಂಡ್ ಹಾರ್ಡ್ ವರ್ಕ್ ಬಹಳ ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ಗುಡ್ ಕ್ವಾಲಿಟೀಸ್ ಆಫ್ ಎ ಸಿವಿಲ್ ಸರ್ವೆಂಟ್. ಇದು ಮುಂದೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ರೀತಿಯಲ್ಲಿ ಎಕ್ಸಾಮ್ ಅಲ್ಲಿ ಏನು ಬರೀತಿರಲ್ಲ, ಏನು ಕ್ವಶನ್ಸ್ ಕೇಳಿದಾನೆ, ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಬೇರೆಕ್ಕಿಂತ ನಿಮಗೆ ಚೆನ್ನಾಗಿ ಸ್ಕೋರ್ ಆಗಬೇಕಂದ್ರೆ, ಯು ಹ್ಯಾವ್ ಟು ರೈಟ್
we have to build such kind of patience. That is a good quality also. You won't get anything. You won't build anything overnight. So satata prayatna irbeku, determination irbeku, perseverance irbeku. Iga nan yudru experience, job experience bandaga nanu 2 varshinda yadgiri jilleyalli work martta idini. Astenda tourism department adru jotheyalli district of skill department ilakeyanu kuda hondidini. ಇಲ್ಲಿ ವರ್ಕಿಗೆ ಬಂದಾಗ ಕೆಲವೊಬ್ಬರು ಏನಾಗ್ತಾರೆ ಅಂದರೆ ಡಿಪ್ರೆಷನಲ್ಲಿ ಹೋಗ್ತಾರೆ. ಈ ನನಗೆ ಎಸಿನೇ ಆಗಬೇಕು, ಡಿವೈಎಸ್ಪಿನೇ ಆಗಬೇಕು. ಬಟ್ ಒನ್ ಥಿಂಗ್ ಐ ವಿಲ್ ಟೆಲ್ ಯು, ಈಚ್ ಪೋಸ್ಟ್ ಹ್ಯಾಸ್ ಈಸ್ ಏನಂತಾರೆ ಬೌಂಡ್ರೀಸ್, ಪವರ್ಸ್. ಅದನ್ನು ನಾವು ಏನು ಮಾಡಬೇಕಂದ್ರೆ ಚೆನ್ನಾಗಿ ಕೆಲಸ ಮಾಡಿ ರೆಕಗ್ನೈಸ್ ಮಾಡ್ಕೋಬೇಕಾಗತ್ತೆ. ಕೆಲವೊಬ್ಬರು ಅಂತಾರೆ ಎಸಿ ಡಿವೈಎಸ್ಪಿ ತಹಸೀಲ್ದಾರ್ ಆದರೆ ಮಾತ್ರ ರೆಕಗ್ನೇಷನ್ ಸಿಗುತ್ತಂತ. ಇಲ್ಲ, ದಟ್ ಈಸ್ ರಾಂಗ್ ಕಾನ್ಸೆಪ್ಟ್. ಐ ಆಮ್ ವರ್ಕಿಂಗ್ ಇನ್ ಎ ಯಾದಗಿರಿ ಆಸ್ ಎ ಟೂರಿಸಂ ಡಿಪಾರ್ಟ್ಮೆಂಟ್. ನಾವು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್, ಇವಾಗ ನಾವು ಬೋನಾ ಪಕ್ಷಿಧಾಮ ಕನ್ಸಿಡರ್ ಮಾಡಿದರೆ ಇಲ್ಲಿ ತನಕ ಕರ್ನಾಟಕ ರಾಜ್ಯ ಅತಿ ದೊಡ್ಡ ಪಕ್ಷಿಧಾಮ ಅಂದರೆ ರಂಗನತಿಟ್ಟು ಅಂತಿತ್ತು. ಇವಾಗ ವೆರಿ ಸೂನ್ ಗೋಯಿಂಗ್ ಟು ಡಿಕ್ಲೇರ್ ಆಸ್ ಎ ಯಾದಗಿರಿ ಜಿಲ್ಲೆ ಬೋನಾ ಪಕ್ಷಿಧಾಮವನ್ನು ಕರ್ನಾಟಕ ರಾಜ್ಯ ಅತಿ ದೊಡ್ಡ ಪಕ್ಷಿಧಾಮ ಅಂತ. ಅದಕ್ಕೆಲ್ಲ ನಾವೆಲ್ಲ ತುಂಬಾ ಡೆವಲಪ್ಮೆಂಟ್ ವರ್ಕ್ಸ್ ಮಾಡಿದ್ವಿ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಸರ್ವೆ ಮಾಡಿದೀವಿ, ಆಮೇಲೆ ಮೀಟಿಂಗ್ ಎಲ್ಲ ಮಾಡಿ ಡಿಸ್ಕಷನ್ ಮಾಡಿ ಪ್ರಪೋಸಲ್ಸ್ ಗೌರ್ಮೆಂಟ್ ಕಳಿಸಿದೀವಿ. ಇದೇ ರೀತಿಯಲ್ಲಿ ಬಹಳಷ್ಟು ಟೂರಿಸಂ ಪ್ಲೇಸಸ್ ಇದೆ ಅಲ್ಲಿ ಯಾದಗಿರಿಯಲ್ಲೂ ಕೂಡ, ಅದನ್ನು ಕೂಡ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಆಮೇಲೆ ರೆಕಗ್ನೈಸೇಷನ್ ಕೂಡ ಆಗ್ತಾ ಇದೀವಿ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು. ಕೆಲವರು ಡಿಪಾರ್ಟ್ಮೆಂಟ್ ಅನ್ನೋದು ಗೊತ್ತಿರಲಿಲ್ಲ ಟೂರಿಸಂ ಡಿಪಾರ್ಟ್ಮೆಂಟ್ ಇದೆ ಇಲ್ಲೋ ಅಂತ. ಸೊ ಅದಕ್ಕೆ ಯಾರು ಯಾವ ಡಿಪಾರ್ಟ್ಮೆಂಟ್ ಸಿಕ್ಕಿದೆ ಅದರಲ್ಲಿ ಖುಷಿಪಟ್ಟು ಚೆನ್ನಾಗಿ ಕೆಲಸ ಮಾಡಬೇಕು, ಚೆನ್ನಾಗಿ ಕೆಲಸ ಮಾಡಿ ರೆಕಗ್ನೈಸೇಷನ್ ಆಗಿ ಆಗ್ತೀರಾ. ಅಂಡ್ ದಿಸ್ ಇಸ್ KSIS ಇಸ್ ವೆರಿ ವಂಡರ್ಫುಲ್ ಜರ್ನಿ ವಾಟ್ ಐ ಎಕ್ಸ್ಪೀರಿಯನ್ಸ್ ಇನ್ 2 ಇಯರ್ಸ್. ಇಫ್ ಯು ವರ್ಕ್ ಗುಡ್ ಯು ವಿಲ್ ಗೆಟ್ ಲಾಟ್ ಆಫ್ ರೆಸ್ಪೆಕ್ಟ್ ಫ್ರಮ್ ದ ಸೊಸೈಟಿ. ಇಟ್ಸ್ ಎ ಗುಡ್ ಅಪರ್ಚುನಿಟಿ ಟು ವರ್ಕ್ ಫಾರ್ ದ ಸೊಸೈಟಿ, ಟು ಅಪ್ಲಿಫ್ಟ್ ದ ಡೆವಲಪ್ಮೆಂಟ್ ಆಫ್ ದ ಡ್ರಾನ್ ಟೋಡನ್ ಸೊಸೈಟಿ ಆಫ್ ದ ಪೀಪಲ್. ಇಟ್ಸ್ ವೆರಿ ವಂಡರ್ಫುಲ್ ಜಾಬ್. ಸೊ ಚೆನ್ನಾಗಿ ಕೆಲಸ ಮಾಡಬೇಕು, ಲೈಫನ್ನು ಕೂಡ ಎಂಜಾಯ್ ಮಾಡಬೇಕು. ಅವಾಗ ಚೆನ್ನಾಗಿ ಕೆಲಸ ಮಾಡಿದರೆ ಸೊಸೈಟಿಯಲ್ಲಿ ರೆಕಗ್ನೈಸೇಷನ್ ಆಗ್ತೀವಿ. ಬಟ್ ಐ ವಾಂಟ್ ಟು ಟೆಲ್ ಒನ್ ಥಿಂಗ್ ಹಿಯರ್ ಫಾರ್ ದ ಕಮಿಂಗ್ ಆಸ್ಪಿರೆಂಟ್ಸ್, ಡೋಂಟ್ ಗಿವ್ ಅಪ್ ಇನ್ ಯುವರ್ ಲೈಫ್. ಲೈಫ್ ಈಸ್ ಸಮಥಿಂಗ್ ಇಸ್ ಬೆಟರ್ ದೆನ್ ದಿಸ್. ಅಲ್ಲ, ಮುಂದೆ ಮಾಡೋದು ಬಹಳಷ್ಟು ಇದೆ. ಕೆಲವರು ಅಂತಾರೆ IAS KAS ಮಾಡಲೇಬೇಕು, ಕೆಲವರು ಆಗಲಿಲ್ಲ ಅಂತಂದ್ರೆ ತುಂಬಾ ಡಿಪ್ರೆಷನ್ ಅಲ್ಲಿ ಹೋಗ್ತಾರೆ. ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ. IAS ಆಗಲಿಲ್ಲ ಅಂದ್ರೆ KAS ಆಗುತ್ತೆ, KAS ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಗ್ರೂಪ್ ಸಿ, PS ಆಗ್ಬಹುದು, CT ಆಗ್ಬಹುದು, FDSD ಆಗ್ಬಹುದು. ನಿಮ್ಗೆ ಈ ಫೀಲ್ಡ್ ಅಲ್ಲಿ ಓದೋದ್ರಿಂದ ಬಹಳಷ್ಟು ನಾಲೆಜ್ ಬರುತ್ತೆ. ಯಾಕಂದ್ರೆ ನೀವು ಇದು ಏನು ಸೆಲೆಕ್ಷನ್ ಆಗಲಿ ಅಂತ ದೇರ್ ಆರ್ ಮೆನಿ ಫೀಲ್ಡ್ ವೇಟಿಂಗ್ ಫಾರ್ ಯು. ಯಾಕಂದ್ರೆ ನಾವ್ ಡೇಸ್ ದ ಹೋಲ್ ವರ್ಲ್ಡ್ ಇಸ್ ರೂಲಿಂಗ್ ಬೈ ದ ನಾಲೆಜಬಲ್ ಪೀಪಲ್. IAS ಕೇಸ್ ಓದೋದ್ರಿಂದ ತುಂಬಾ ನಾಲೆಜ್ ಬರುತ್ತೆ. ಯು ಕ್ಯಾನ್ ಲಿವ್ ಎನಿವೇರ್ ಇನ್ ದಿಸ್ ವರ್ಲ್ಡ್, ನಿಮ್ಮ ಜೀವನವನ್ನು ಸಾಗಬಹುದು. ಡೋಂಟ್ ಗಿವ್ ಅಪ್, ಹಾರ್ಡ್ ವರ್ಕ್ ಪೇಸ್ ಆಲ್ವೇಸ್. ಕೊನೆಗೆ ಏನಂತಾರಲ್ಲ, ಫೇಲ್ಯೂರ್ ಇಸ್ ಅ ನೆಕ್ಸ್ಟ್ ಸ್ಟೆಪ್ ಫಾರ್ ದ ಸಕ್ಸೆಸ್. ಯಾಕಂದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಅವ್ರು ಹೇಳ್ತಾರೆ, ಜೀವನದಲ್ಲಿ ಯಾರು ತಪ್ಪು ಮಾಡಿಲ್ಲಲ್ಲ ಅಂದ್ರೆ ಅರ್ಥ ಏನು, ಅವನು ಏನು ಟ್ರೈ ಮಾಡೇ ಇಲ್ಲ ಅಂತ. ಯಾರು ತಪ್ಪು ಮಾಡಿದಾನಂದ್ರೆ ಅವನು ಜೀವನದಲ್ಲಿ ಟ್ರೈ ಮಾಡಿದ್ದಾನೆ. ಅಂಡ್ ಹ್ಯೂ ಟ್ರೈಡ್ ಫಾರ್ ದ ನ್ಯೂ ಥಿಂಗ್ಸ್. ಅವನು ಏನೋ ಕಲ್ತಿರ್ತಾನೆ, ಏನೋ ಟ್ರೈ ಮಾಡ್ಲಿಕ್ಕೆ ಹೋಗಿರ್ತಾನೆ, ಕಲ್ತಿರ್ತಾನೆ ಲೈಫಲ್ಲಿ. ಸೊ ಫೇಲ್ಯೂರ್ ಆಗಿದೆ ಅಂತ ಟೆನ್ಷನ್ ತಗೋಬೇಡಿ. ಅದು ಎಲ್ಲಿ ಫೇಲ್ಯೂರ್ ಆಗಿದ್ದೀರಾ, ಎಲ್ಲಿ ತಪ್ಪನ್ನು ಮಾಡಿದ್ದೀರಾ, ಮಿಸ್ಟೇಕ್ ಮಾಡಿದ ಅದನ್ನು ಓವರ್ಕಮ್ ಮಾಡ್ಕೊಳ್ಳಿ. ಅದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಎಕ್ಸಾಮಲ್ಲಿ. ಸೊ ಈಗ ನೋಟಿಫಿಕೇಶನ್ ಆಗಿದೆ, 106 ಪೋಸ್ಟಿಗೆ ಕನ್ಫರ್ಮ್ ಮಾಡಿದ್ದಾರೆ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿ, ಪ್ರಿಪೇರ್ ವಿತ್ ಡಿಸಿಪ್ಲಿನ್, ವಿತ್ ಟೈಮ್ ಟೇಬಲ್ ಹಾಕೊಳ್ಳಿ, ಪ್ರಿಲಿಮ್ಸ್ ಮೇ ಸೈಮಲ್ಟೇನಿಯಸ್ಲಿ ಓದಿ, ವಿತ್ ಎವ್ರಿ ಡೇ ಸ್ಪೆಂಡ್ 2 ಅವರ್ಸ್ ಫಾರ್ ದ ಆಪ್ಷನಲ್ ಆಲ್ಸೋ. ಎಲ್ಲದಕ್ಕೂ ಪ್ರಿಲಿಮ್ಸ್ ಆಗಿರಲಿ, ಮೇನ್ಸ್ ಆಗಿರಲಿ ಆಪ್ಷನಲ್, ನೋಟ್ಸ್ ಮಾಡ್ಕೋಬೇಕು. ನೋಟ್ಸ್ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ, ರೈಟಿಂಗ್ ಪ್ರಾಕ್ಟೀಸ್ ಆಗುತ್ತೆ, ರಿವಿಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಆಮೇಲೆ ಗ್ರೂಪ್ ಡಿಸ್ಕಷನ್ ತುಂಬ ಹೆಲ್ಪ್ ಆಗುತ್ತೆ. ಸಿಲೆಬಸ್ ನೋಡಿ, ಕ್ವಶನ್ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿ, ಕ್ವಶನ್ ಪೇಪರ್ ರೆಫರ್ ಮಾಡಿ, ಯು ವಿಲ್ ಗೆಟ್ ಇಟ್. ಆ್ಯಂಡ್ ಬಿ ಕಾನ್ಫಿಡೆಂಟ್ ಆಲ್ವೇಸ್, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಆಲ್ ದ ಬೆಸ್ಟ್. ನಾವು ಯಾದಗಿರಿಯಲ್ಲಿ ಇವಾಗ SSLC ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡೋ ಸಲುವಾಗಿ ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಕೂಲಿ ಹೋಗಿ ಹುಡುಗರೆಲ್ಲ ಟೀಚ್ ಮಾಡ್ತಾ ಇದೀವಿ, ಮೋಟಿವೇಟಿಂಗ್ ದೇಮ್. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆನೂ ಕೂಡ ತಿಳಿಸ್ತಾ ಇದೀವಿ. ಆಮೇಲೆ ಸಾಟರ್ಡೇ ಸಂಡೇ ಇದ್ದಾಗ ಹಾಸ್ಟೆಲ್ ವಿಸಿಟ್ ಮಾಡೋದಾಗಿರಲಿ, ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ. ಇವಾಗ ಯಾದಗಿರಿಯಿಂದ ಸಚ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಕೂಡ ಎಷ್ಟು ಹುಡುಗರೆಲ್ಲ IAS KAS ಮಾಡ್ಬೇಕಂತ ಇದಾರೆ, ಮಾಡ್ತಾ ಇದಾರೆ. ಈಗ ಅವರು ಕೂಡ ಅವೇರ್ನೆಸ್ ಅಲ್ಲಿ ಬಿಲ್ಡ್ ಮಾಡ್ತಾ ಇದೀವಿ. ನಮ್ಮ KAS 14 ಬ್ಯಾಚ್ ಅರೌಂಡ್ 8-10 ಆಫೀಸರ್ಸ್ ಅಲ್ಲಿ ಇದೀವಿ, ವರ್ಕ್ ಮಾಡ್ತಾ ಇದೀವಿ. ಇದರಲ್ಲಿ ಕೂಡ DC ಸರ್ ಆಗಿರಲಿ, CO ಮೇಡಮ್ ಆಗಿರಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಆಫೀಸರ್ಸ್ ಇನ್ ಯಾದಗಿರಿ. ವಿ ಆರ್ ವರ್ಕಿಂಗ್ ವೆರಿ ನೈಸ್ಲಿ ಅಂಡ್ ದಿಸ್ ಇಸ್ ಇಸ್ ವಂಡರ್ಫುಲ್ ಜಾಬ್ ಟು ವರ್ಕ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ದ ಡೌನ್ ಟೌಡನ್ ಸೊಸೈಟಿ ಆಫ್ ದ ಪೀಪಲ್. ಮೊನ್ನೆ ನಾವು ಯಾದಗಿರಿಯಲ್ಲಿ ಒಂದು ಹೊಸ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದೀವಿ. ಬೆಂಗಳೂರಲ್ಲಿ ಆದಮೇಲೆ ಯಾದಗಿರಿದಲ್ಲಿ ಅದು ಪ್ರಾರಂಭ ಮಾಡಿದ್ದೀವಿ, ಅಂದರೆ ಸಿಟಿ ವಾಲ್ ಪೇಂಟಿಂಗ್ ಅಂತ. ಅದನ್ನು ಗೌರ್ಮೆಂಟ್ ಡ್ರಾಯಿಂಗ್ ಟೀಚರ್ಸನ್ನು ಬಳಸ್ಕೊಂಡು ಸಿಟಿ ವಾಲ್ ಪೇಂಟಿಂಗ್ ಮಾಡಿದ್ದೀವಿ. ಅದರಿಂದ ಏನಾಗುತ್ತಂದರೆ ಟೂರಿಸಂ ಪ್ರಮೋಷನ್ ಆಗುತ್ತೆ, ಅಲ್ಲಿ ಸ್ವಚ್ಛ ಭಾರತ ಮಿಷನ್ ಆ ಕಾನ್ಸೆಪ್ಟನ್ನು ಅಪ್ಲೈ ಮಾಡಿನಾಗುತ್ತೆ. ಅದ್ರ ಜೊತೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಡಿಸ್ಪ್ಲೇ ಮಾಡಿನಾಗುತ್ತೆ. ಎಕ್ಸಾಂಪಲ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ, ಟ್ರಾಫಿಕ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರಲಿ. ಸೊ ಇದು DC ಅವರ ಸಹಭಾಗಿತ್ವದಲ್ಲಿ, ಅವ್ರ ಸರ್ಕಾರದಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು CMC 3 ಡಿಪಾರ್ಟ್ಮೆಂಟ್ ಸೇರಿ ಇದನ್ನು ಮಾಡಿದ್ದೀವಿ. ಇದು ಹೊಸ ಇನಿಷಿಯೇಟಿವ್, ಇವಾಗ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಆ ವರ್ಕಿಗೆ. ಸೊ ಚೆನ್ನಾಗಿ ವರ್ಕ್ ಮಾಡಿ,